ನಾಯಕ ಈಶ್ವರಪ್ಪ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದು, ನಾನು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಯೇ ಮಾಡ್ತೇನೆ, ಶಿವಮೊಗ್ಗ ನಗರ, ಶಿವಮೊಗ್ಗ ಗ್ರಾಮಾಂತರ, ಶಿಕಾರಿಪುರದಲ್ಲಿ ಹೆಚ್ಚು ಲೀಡ್ ಪಡೆಯುತ್ತೇನೆ ಎಂದರು. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಇತರೆ ಕಡೆಗಳಲ್ಲಿ ಲೀಡ್ ಪಡೆಯಲು ಶ್ರಮಿಸುತ್ತೇನೆ. ಪಕ್ಷ ಶುದ್ಧೀಕರಣ ಮಾಡಬೇಕು ಎಂಬ ಸದಾನಂದ ಗೌಡ ಅವರ ಹೇಳಿಕೆಗೆ ನನ್ನ ಸಹಮತ ಇದೆ. ಪಕ್ಷವನ್ನ ಅಪ್ಪ ಮಕ್ಕಳ ಹಿಡಿತದಿಂದ ತಪ್ಪಿಸಬೇಕಿದೆ ಎಂದರು. ಯಡಿಯೂರಪ್ಪ ಕೇಂದ್ರ ಸಂಸದೀಯ ಮಂಡಳಿ ಸದಸ್ಯರು, ಮಗ ವಿಜಯೇಂದ್ರ ಶಾಸಕರು ಹಾಗೂ ರಾಜ್ಯಾಧ್ಯಕ್ಷರು, ರಾಘವೇಂದ್ರ ಅವರು ಸಂಸದರಾಗಿದ್ದಾರೆ. ರಾಜ್ಯದಲ್ಲಿ ಇವರ ಹಿಡಿತದಿಂದ ಪಕ್ಷವನ್ನ ತಪ್ಪಿಸಬೇಕಿದೆ. ಶಿಕಾರಿಪುರದಲ್ಲಿ ಅಪ್ಪ ಮಕ್ಕಳು ಹಣ ಖರ್ಚು ಮಾಡಿದ್ರು, ಜಾತಿ ಲಾಬಿ ಮಾಡಿದ್ರು, 11,000 ಲೀಡ್ ಮಾತ್ರ ಸಿಕ್ತು ಎಂದು ಪುನರುಚ್ಚರಿಸಿದ್ದಾರೆ. ಇದೇ ಯಡಿಯೂರಪ್ಪ ನಿಮಗೆ ಅನ್ಯಾಯ ಆಗಿದೆ ಅಂತ ಅಂದಾಗ ನೋಡಪ್ಪ, ಆಮೇಲೆ ನಾನು ನನ್ನ ಮಗ ಇಬ್ರು ಹೋಗಿತ್ತು, ನಾನು ಲೋಕಸಭಾ ಟಿಕೆಟ್ ಕೊಡಿಸ್ತೇನೆ, ಹಾವೇರಿ ಓಡಾಟ ಮಾಡಿ ಗೆಲ್ಲಿಸ್ತೇನೆ, ಏನು ತಲೆ ಕೆಡಿಸ್ಕೋಬೇಡ ಅಂತ. ಶಿವಮೊಗ್ಗ ಬರೋದು 3 ದಿನ ಮುಂಚೆ ಟಿವಿನಲ್ಲಿ ಎಲ್ಲ ಜಿಲ್ಲೆ ಜನ ನೋಡಿದ್ರು, ಯಡಿಯೂರಪ್ಪನವ್ರು 2 ಸೀಟಿಗೆ ಹಠ ಇಡ್ತಾ ಇದ್ದಾರೆ, ಒಂದು ಹಾವೇರಿಗೆ, ಇನ್ನೊಂದು ಚಿಕ್ಕಮಗಳೂರಿಗೆ. ಹಾವೇರಿಗಾರಿಗೆ ಬಸವರಾಜ ಬೊಮ್ಮಾಯಿಗೆ, ಚಿಕ್ಕಮಗಳೂರಿಗೆ ಶೋಭನಿ. ನೀವು ಯಾಕೆ ಪ್ರಾಮಿಸ್ ಮಾಡಿದ್ರಿ ಟಿಕೆಟ್ ಕೊಡ್ತೀನಿ ಗೆಲ್ಲಿಸ್ತೀನಿ ಅಂತ ಯಾಕೆ ಹೇಳಿದ್ರಿ? ವರ್ಷಗಟ್ಟಲೆ ಕಾಂತೇಶ ಓಡಾಟ ಮಾಡಿದ ಅದೆಲ್ಲ ಕಾರ್ಯಕರ್ತರು ಹೇಳ್ತಾರೇನು, ಟಿಕೆಟ್ ಅಲ್ಲಿ ಸರ್ ಗೆಲ್ಲಿಸ್ತೀವಿ. ಇವತ್ತೂ ಕೂಡ ಅಲ್ಲಿ ಹೋಗಿ ಟಿಕೆಟ್ ತಿಂದ್ರೆ ಹಾವೇರಿ ಕಾಂತೇಶ್ ಗೆಲ್ತಾರೆ. ಇವ್ರು ಬೇಡ, ಯಾಕೆ ಹಿಂದುತ್ವದ ಪರ ಮಾತಾಡೋದು ಯಾರು ಬೇಡ ಅವ್ರಿಗೆ? ಹಾಗೆ ಹಿಂದುತ್ವ ಉಳಿಬೇಕು, ಪಕ್ಷದ ಕಾರ್ಯಕರ್ತರ ಸಂಘಟನೆಗೆ ಬೆಲೆ ಸಿಗ್ಬೇಕು, ನೊಂದ ಕಾರ್ಯಕರ್ತರಿಗೆ ಧ್ವನಿ ಆಗ್ಬೇಕು. ಅದಕ್ಕೋಸ್ಕರ ಈ ಚುನಾವಣೆ ನಾನು ಸ್ಪರ್ಧೆ ಮಾಡ್ತೇನೆ, ಬೇರೆ ಏನು ಉದ್ದೇಶ ಅಲ್ಲ. ಇರ್ಬೇಕು ಇನ್ ಎರಡನೇ ಪ್ರಶ್ನೆ. ಹೌದು, ಎಂದೂ ನೀವು ಪಕ್ಷದ ವಿರುದ್ಧ ಹೋದರಲ್ಲ, ಈಗ ಯಾಕೆ ಹೋಗ್ತೀವಿ? ಇವತ್ತು ನಾನು ಚುನಾವಣೆ ಸ್ಪರ್ಧೆ ಮಾಡೋದ್ರಿಂದ ಇಡೀ ಕರ್ನಾಟಕ ರಾಜ್ಯದ ಹಳ್ಳಿ ಹಳ್ಳಿಯಲ್ಲಿ ಚರ್ಚೆ ಆಗ್ತಾ ಇದೆ. ಬಿಜೆಪಿ ಒಂದು ಕುಟುಂಬದ ಕೈಯಲ್ಲಿ ಸಿಕ್ಕೊಂಡ್ಬಿಟ್ಟಿದೆ, ಹಿಂಚಿಗಾಡ್ತಿದ್ದಾರೆ. ಹಿಂದುತ್ವವಾದಿಗಳಿಗೆ ಬೆಲೆ ಇಲ್ಲ. ಇದನ್ನೆಲ್ಲ ಚರ್ಚೆ ಆಗ್ಬೇಕು ಅನ್ನೋ ಉದ್ದೇಶ ನಾನು ಇಟ್ಕೊಂಡಿರೋದು. ಇಡೀ ರಾಜ್ಯದ ಚರ್ಚೆ ಆಗಿದ್ರೆ ಕೇಂದ್ರ ನಾಯಕರು ಗಮನಿಸ್ತಾರೆ, ಈ ಚುನಾವಣೆ ಮುಗಿತಿದ್ದಂಗೆ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿನಲ್ಲಿ ಅನೇಕ ಬದಲಾವಣೆಗಳು ಆಗೇ ಆಗುತ್ತೆ. ಅದರಲ್ಲಿ ವಿಜೇಂದ್ರ ಕೂಡ ರಾಜ್ಯ ಅಧ್ಯಕ್ಷ ಸ್ಥಾನವನ್ನು ತೊರೆದು ಒಳ್ಳೆ ನಮ್ಮ ಕಾರ್ಯಕರ್ತ ರಾಜ್ಯ ಅಧ್ಯಕ್ಷನ ಬರ್ತಾನೆ. ಕೇಂದ್ರ ನಾಯಕರು ಅರ್ಥ ಆಗ್ತಾ ಇದೆ, ಈಗ ಅರ್ಥ ಆಗ್ತಾ ಇದೆ. ಇನ್ನೊಂದೇನು ಕೊನೆಯದು, ಹೌದಪ್ಪ ಮುಂಚೆಯಿಂದ ಶಿಸ್ತಿಂದ ಬಂದ್ಬಿಟ್ಟಿದ್ದಾರೆ, ಯಾರ ಆರ್ ಎಸ್ ಎಸ್ನವರು ಹೇಳಿದ್ರು ವಾಪಸ್ ತಕೊಂಡ್ಬಿಡ್ತಾರೆ. ಮೊನ್ನೆ ನರೇಂದ್ರ ಮೋದಿ ಅವ್ರು ಬಂದಾಗ ಅನೇಕ ಚರ್ಚೆ ಆಗ್ತಿ, ನರೇಂದ್ರ ಮೋದಿ ಅವ್ರು ಫೋನ್ ಮಾಡಿಬಿಟ್ರೆ ಸಾಕು ಈಶ್ವರಪ್ಪ ವಾಪಸ್ ತಗೊಂಡ್ಬಿಡ್ತಾರೆ. ಆಗಿದೆಯಲ್ಲ ಚರ್ಚೆ, ಆಗಿದೆಯಲ್ಲ. ನಾನು ಕಾರ್ಯಕ್ರಮಕ್ಕೆ ಹೋಗದೆ ಇರೋ ಉದ್ದೇಶವೇ ಮತ್ತೆ ಯಾವುದೇ ಕಾರಣಕ್ಕೂ ನಾನು ಸ್ಪರ್ಧೆ ಮಾಡಲ್ಲ. ಇದು ರಾಜ್ಯ ನಾಯಕರಿಗೆ ಕೇಂದ್ರ ನಾಯಕರಿಗೆ ಈ ಒಂದು ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರು ಅರ್ಥ ಆಗ್ಬೇಕು. ಇವರು ಹಠ ಇದ್ರ ಒಂದು ಸಂಘಟನೆ ಬೆಳಿಬೇಕು, ಹಿಂದುತ್ವ ಒಂದು ಬೆಳಿಬೇಕು ಅನ್ನೋದಕ್ಕೋಸ್ಕರನೇ ನಿದ್ದೆ ನಿಲ್ತಾರೆ. ಅದಕ್ಕೋಸ್ಕರನೇ ನಾನು ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಈಗ ದಾದ ಅರ್ಧ ಸಮಾಧಾನ ಆಗಿರೋ ಬಹಳ ಜನ ಹೌದಪ್ಪ ನಿಲ್ಬಹುದು ನಿಲ್ಬಹುದು ನಿಲ್ಬಹುದು. ಇನ್ನೂ ಕೆಲವರು ಕೇಳ್ತಾರೆ, ಮೋದಿ ಅಕಸ್ಮಾತ್ ನಿಮ್ಮ ಮನೆಗೆ ಬಂದ್ಬಿಟ್ರೆ ಇಲ್ಲ. ನಾನೇ ಆಗಿದ್ದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ತುಂಬಾ ಸ್ಪಷ್ಟ ಮಾಡಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಬರಂತ ಸಂದರ್ಭದಲ್ಲೂ ಕೂಡ ಅನೇಕ ಕಾರ್ಯಕರ್ತರು ಇಲ್ಲಿ ಕೆಲವರು ಬಂದಿಲ್ಲ, ಅವ್ರ ಅಭಿಪ್ರಾಯ ಏನು? ಹೌದಪ್ಪ ನಾವು ಮುಂದೆ ಬಿಡ್ತೀವಿ. ಲಾಸ್ಟ್ ಮಿನಿಟ್ಗೆ ಮೋದಿನೋ ಅಮಿತ್ ಶಾನೋ ಸಂಘದವರು ಯಾರು ವಾಪಸ್ ತಗೊಂಡ್ಬಿಟ್ರೆ ತಕೊಂಡ್ಬಿಟ್ರೆ ಏನೋ ಕುಣ್ಕೊಂಡು ಹೋಗಿದ್ರು ಈಶ್ವರಪ್ಪ ಜೊತೆ ನಿಮ್ಮ ಮನೆ ಬರ ಎಲ್ಲಿ ಬಂತಲ್ಲ ಗೊತ್ತಾನೆ. ಕಾರ್ಯಕರ್ತರಿಗೆ ಅಪಮಾನ ಆಗೋದಕ್ಕೆ ಯಾವ ಸಂದರ್ಭದಲ್ಲೂ ಬಿಡಲ್ಲ. ಇಲ್ಲ ನಾನೇ ಆಗಿದ್ದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ತುಂಬಾ ಸ್ಪಷ್ಟ ಮಾಡಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಬರಂತ ಸಂದರ್ಭದಲ್ಲೂ ಕೂಡ ಅನೇಕ ಕಾರ್ಯಕರ್ತರು ಇಲ್ಲಿ ಕೆಲವರು ಬಂದಿಲ್ಲ, ಅವರ ಅಭಿಪ್ರಾಯ